फ्रेंड्स वेलकम बैक टू माय चैनल। इवत्तिन वीडियो दली गर्भिणी स्त्रीयरु अवरेकाय तिन्नबहुदा। सो ईग बंदु अवरेकाय सीजन स्टार्ट आयितु, मने बाकलल बंदु कूगता इर्तारे निमगे अवरेकाय अवरेकाय अंत। सो प्रेग्नेंसी अल्लि इर्तीरा, अप्पि तप्पि कूड इदन्न तिंद्रे एनु आगुत्ते अन्नोदर बग्गेनु तिळ्कोळ्ळि। सिंपल आगि हेळ्तीनि, इदरल्लि बंदु इरुवंत केमिकल्स एनु माडुत्ते अंड नेक्स्ट इदु बंदु यारु तगोबारदु। गर्भिणियर हेच्चागि तगोंड्रे एनागुत्ते, सो अवॉइड माडबेकागिरुवंत फुड इदु, बट हेच्चागि तगोंड्रे एनागुत्ते अन्नोदन्न तिळ्कोळ्ळोण। ಸೊ ಮೊದಲನೇದಾಗಿ ಇದು ಗ್ಯಾಸನ್ನು ಫಾರ್ಮೇಷನ್ ಮಾಡುತ್ತೆ, ಹೆಚ್ಚಾದಂಥ ರೀತಿಯಲ್ಲಿ ಗ್ಯಾಸ್ಟ್ರಿಕ್ ಆಗುತ್ತೆ ನಿಮಗೆ। ಅವರೆಕಾಯಿ ನೀವು ಹೇಗೆ ಬೇಕಾದರೂ ಒಣಗಿರೋದಾದರೂ ತಗೊಳ್ಳಿ, ಇಲ್ಲ ನೀವು ಹಾಗೆ ಸಿಪ್ಪೆ ಸಮೇತ ಹುಳಿ ಸಾರು ಮಾಡ್ಕೊಂಡು ತಿಂದ್ರೂ, ಇಲ್ಲ ಅದ್ರ ಸಿಪ್ಪೆ ತೆಗೆದು ನೀವು ಬಂದು ಇತ್ತಿಕ್ಕಿದ್ದ ಅವರೆ ಬೇಳೆ ಸಾರು ಮಾಡಿದ್ರೂ ಸರಿ, ನೀವು ಹೇಗೆ ಯೂಸ್ ಮಾಡಿದ್ರು ಸೊ ಇದರಲ್ಲಿ ಗ್ಯಾಸ್ ಫಾರ್ಮೇಷನ್ ಎಕ್ಸ್ಟ್ರಾ ಸಿಕ್ಕಾಪಟ್ಟೆ ಇರುತ್ತೆ। ಆ್ಯಂಡ್ ನೆಕ್ಸ್ಟು ಹೊಟ್ಟೆ ಉಬ್ಸ ಇರುತ್ತೆ, ಹೊಟ್ಟೆ ಹಸಿವಾಗಲ್ಲ ನಿಮಗೆ, ಕಾನ್ಸ್ಟಿಪೇಷನ್ ಆ್ಯಂಡ್ ನೆಕ್ಸ್ಟು ನಿಮಗೆ ಜೀರ್ಣಕ್ರಿಯೆಗೆ ಸಂಬಂಧಪಟ್ಟಂತಹ ಎಲ್ಲ ತೊಂದರೆನೂ ಆಗುತ್ತೆ ಅವರೆಕಾಯಿಂದ। ನಾರ್ಮಲ್ ಲೇಡೀಸೇ ಇದನ್ನು ತಗೊಳ್ಳೋವಾಗ ಸಿಂಪಲಾಗಿ ಹೊಟ್ಟೆಗೆ ಅಪ್ಸೆಟ್ ಆಗೋದು, ಗ್ಯಾಸ್ ಒಂಥರ ಗುಡಗುಡ ಅಂತ ಸೌಂಡ್ ಬರೋದು, ಹೊಟ್ಟೆ ಹಸಿವಿಲ್ಲದೆ ಇರೋದು, ಪದೇ ಪದೇ ತೇಗ್ ಬರೋದು, ಟಾಯ್ಲೆಟ್ ಸರಿಯಾಗಿ ಮಾಡೋದಕ್ಕಾಗೋದಿಲ್ಲ, ಹೊಟ್ಟೆ ಒಂಥರ ಉಬ್ಸ ನೋವು, ಇದೆಲ್ಲ ನಾರ್ಮಲ್ ಆಗೋವಾಗ ಪ್ರೆಗ್ನೆನ್ಸಿಯಲ್ಲಿ ತುಂಬಾನೇ ಡೈಜೆಸ್ಟಿವ್ ಸಿಸ್ಟಮ್ ಬಂದು ತುಂಬಾನೇ ಬಾಧಿಸಿರುತ್ತೆ। ಸೊ ಆ ಟೈಮಲ್ಲಿ ಇಂಥವೆಲ್ಲ ಆಗೋವಾಗ ಖಂಡಿತವಾಗ್ಲೂ ನಿಮಗೆ ಗ್ಯಾಸ್ಟ್ರಿಕ್ ಆಗಿ ಆಗುತ್ತೆ। ಎರಡನೇ ಪಾಯಿಂಟ್, ಇದರಲ್ಲಿರುವಂಥ ಸೈನೋಜೆನಿಕ್ ಮತ್ತು ಗ್ಲೈಕೋಸೈಡ್ಸ್ ಅಂತ ಎರಡು ಕೆಮಿಕಲ್ಸ್ ಇರುತ್ತೆ। ಸೊ ಇದು ಏನು ಮಾಡುತ್ತೆ ಅಂತಂದರೆ, ಇದು ಮಗುಗೆ ಬರ್ತ್ ಡಿಫೆಕ್ಟ್ಸ್ ಮಾಡುತ್ತೆ ಅಂತ ಹೇಳ್ತಾರೆ। ಸೊ ಈ ಎರಡು ಕೆಮಿಕಲ್ಸೂ ಈ ಒಂದು ಅವರೆಕಾಯಲ್ಲಿ ಇರುತ್ತೆ। ಸೊ ಈ ಎರಡು ಕೆಮಿಕಲ್ಸಿಂದ ನಿಮ್ಮ ಮಗುವಿನ ಬೆಳವಣಿಗೆಗೆ ಸಣ್ಣ ಪುಟ್ಟ ಅಡಚಣೆ ಆಗಬಹುದು। ಸೊ ನೀವು ಕಂಟಿನ್ಯೂಸ್ ಆಗಿ ತಿಂತಾನೇ ಇದ್ದೀರಾ ಅಂದರೆ ಗ್ಯಾರಂಟಿ ಆಗಬಹುದು ಅಂತ ಹೇಳ್ತಾರೆ। ಸೊ ಕೆಲವೊಂದು ವೆಬ್ಸೈಟ್ಸಲ್ಲಿ ಡಾಕ್ಟರ್ಸೇ ಬರ್ಕೊಂಡಿದ್ದಾರೆ, ಸೊ ಇದರಲ್ಲಿ ಎರಡು ಕೆಮಿಕಲ್ಸ್ ಇರುತ್ತೆ, ಬರ್ಡ್ಸ್ ಡಿಫೆಕ್ಟ್ಸ್ ಆಗುವಂಥ ಚಾನ್ಸಸ್ ಇದೆ ಅಂತ ಬರ್ಕೊಂಡಿದ್ದಾರೆ। ಆ್ಯಂಡ್ ನೆಕ್ಸ್ಟು ಇದನ್ನು ಈಗ ನೀವು ತಿಂದಿದ್ದೀರಾ, ಸ್ವಲ್ಪ ತಿಂದ್ಬಿಟ್ಟಿದ್ದೀರಾ ಅಂದ್ರೂ ಇನ್ಮೇಲೆ ತಿನ್ನೋಕೆ ಹೋಗಬೇಡಿ। ಈಗ ನೀವು ಎಷ್ಟೇ ತಿಂಗಳಲ್ಲಿರಿ, ನೀವು ತಿಂದಿದ್ದೀರಿ ಅಂದರೆ ಇನ್ಮೇಲೆ ತಿನ್ನೋಕ್ಕೆ ಹೋಗಬೇಡಿ। ಇವತ್ತು ತಿಂದಿದ್ದೀರಿ ಅಂತಂದರೆ ಚೆನ್ನಾಗಿ ನೀರು ಕುಡೀರಿ, ಫ್ರೂಟ್ಸ್ ಜ್ಯೂಸಸ್ ತಗೊಳ್ಳಿ, ಆ್ಯಂಡ್ ನೆಕ್ಸ್ಟ್ ನಿಮಗೆ ಬಂದು ಅದರ ಒಂದು ಎಫೆಕ್ಟ್ ಬಂದು ಕಮ್ಮಿ ಆಗೋದಕ್ಕೆ ಹೆಲ್ಪ್ಫುಲ್ ಆಗುತ್ತೆ। ನೆಕ್ಸ್ಟ್ ಬಂದು ಇದನ್ನು ನೀವು ಯಾವುದೇ ರೀತಿ ಬೇಯಿಸಿದ್ರು, ಕುಕ್ ಮಾಡಿರ್ತೀವಲ್ಲ ಏನಾಗುತ್ತೆ ಅಂತ ಕೂಡ ನೀವು ಅನ್ಕೋಬೋದು, ಬಟ್ ನೀವು ಏನೇ ಕುಕ್ ಮಾಡಿದ್ರು ಕೂಡ, ನೀವು ಏನೇ ಇದು ಮಾಡಿದ್ರು ಕೂಡ ಇದರ ಒಂದು ಒಂದು ಗುಣ ಅನ್ನೋದು ಇದ್ದೇ ಇರುತ್ತೆ। ಸೊ ಹಾಗಾಗಿ ಧಾರಾಳವಾಗಿ ಇದನ್ನು ನೀವು ಬಿಡಲೇಬೇಕು। ಸೊ ನಿಮಗೆ ತಿನ್ನಬೇಕು ಅಂತ ಕ್ರಾವಿಂಗ್ ಆಗ್ತಾ ಇದೆ, ಸೊ ಇದಕ್ಕಿದ್ದ ಬೆಳೆ ನನಗೆ ಸಾರು ಇಷ್ಟ, ನನಗೆ ಕ್ರಾವಿಂಗ್ ಆಗ್ತಾ ಇದೆ ಅನ್ನೋರು, ಅದ್ರ ಬದಲು ರಿಪ್ಲೇಸ್ಮೆಂಟ್ ನೀವು ಹುಳ್ಳಿ ಕಾಳು ಮೊಳಕೆ ಕಟ್ ಸಾಂಬಾರ್ ತಿನ್ನಿ, ಇಲ್ಲಾಂದರೆ ನೀವು ಹೆಸರು ಕಾಳು ಮೊಳಕೆ ಮಾಡಿಬಿಟ್ಟು ಸಾಂಬಾರು ಮಾಡ್ಕೊಂಡು ತಿನ್ಬೋದು। ಸೊ ಅದರ ಒಂದು ಎಲ್ಲ ಪ್ರೋಟೀನು ಇದರಲ್ಲಿ ಸಿಗುತ್ತೆ, ಇದರಲ್ಲಿ ನ್ಯೂಟ್ರಿಷನ್ ವ್ಯಾಲ್ಯೂನು ಇದೆ, ಇಲ್ಲ ಅಂತ ಹೇಳ್ತಾ ಇಲ್ಲ, ಇದರಲ್ಲಿ ಪ್ರೋಟೀನ್ ಇರುತ್ತೆ, ಕಾಪರ್ ಇರುತ್ತೆ, ಆ್ಯಂಡ್ ನೆಕ್ಸ್ಟು ನಿಮಗೆ ನ್ಯೂಟ್ರಿಷನ್ ವ್ಯಾಲ್ಯೂ ಇದರಲ್ಲಿ ಜಾಸ್ತಿನೇ ಸಿಕ್ಕಪಟ್ಟೆ ಇರುತ್ತೆ। ಬಟ್ ಆದ್ರೂ ಆಸಿಡಿಟಿಗೆ ಮತ್ತು ಈ ಒಂದು ಎರಡು ಕೆಮಿಕಲ್ಸ್ಗೋಸ್ಕರನೇ ನೀವು ಇದನ್ನು ಬಿಟ್ಬಿಡ್ಬೇಕಾಗುತ್ತೆ। ಸೊ ಈ ಎರಡು ಕೆಮಿಕಲ್ಸೂ ಏನು ಮಾಡುತ್ತೆ ಅಂತಂದರೆ, ಮೊದಲನೇದಾಗಿ ಬ್ಲೀಡಿಂಗ್ ಡಿಸಾರ್ಡರ್ಸ್ ಇರೋರಿಗೆ ಬ್ಲೀಡಿಂಗ್ ಆಗುತ್ತೆ। ಒಂದು ವೇಳೆ ನೀವು ಹರ್ಬ್ಸ್ ತೊಗೊಂಡಿದ್ದೀರಾ, ಆಯುರ್ವೇದಿಕದ ಯಾವುದಾದ್ರೂ ಒಂದು ವಿಷಯನ ಲೈಫಲ್ಲಿ ನೀವು ಲೈಫ್ ಸ್ಟೈಲಲ್ಲಿ ರೂಢಿ ಮಾಡ್ಕೊಂಡು ಬಿಟ್ಟಿದ್ದೀರಾ ಮೊದಲಿಂದಾನೆ ಅಂತಂದರೆ, ಅದರ ಒಂದು ಎಫೆಕ್ಟ್ ನಿಮಗೆ ಬ್ಲೀಡಿಂಗ್ ಆಗಿ ಕನ್ವರ್ಟ್ ಆಗುತ್ತೆ ಅಂತ ಹೇಳ್ತಾರೆ। ಸೊ ಈಗ ನೀವು ನಾರ್ಮಲ್ ಲೇಡಿನೇ ಅಂದ್ಕೊಳ್ಳಿ, ಪ್ರೆಗ್ನೆನ್ಸಿ ಅಲ್ಲ ಅಂದ್ಕೊಳ್ಳಿ, ಏನೋ ಒಂದು ಆಯುರ್ವೇದಿಕದು ಒಂದು ಹರ್ಬ್ಸ್ ಯಾವುದು ತೊಗೊಳ್ತಾ ಇದ್ದೀರಾ ಅಂತ ಇರುತ್ತೆ। ಸೊ ಆ ಟೈಮಲ್ಲಿ ನೀವು ಈ ಥರ ಅವರೆಕಾಯಿ ಇಂಥವೆಲ್ಲ ಇದನ್ನೆಲ್ಲ ನೀವು ತಿನ್ನಬಾರ್ದು ಅಂತ ಕೂಡ ನೀವು ಪಥ್ಯ ಹೇಳಿರ್ತಾರೆ। ಸೊ ಇಂಥವೆಲ್ಲ ತಿನ್ನುವಾಗ ನಿಮಗೆ ಬ್ಲೀಡಿಂಗ್ ಆಗುವಂಥ ಚಾನ್ಸಸ್ ಇದೆ। ಸೊ ಬ್ಲೀಡಿಂಗ್ ಡಿಸಾರ್ಡರ್ಸ್ ಇರೋರು ಇದನ್ನು ತೊಗೋಬಾರ್ದು ಅಂತ ಹೇಳುವಾಗ, ಇನ್ನು ಪ್ರೆಗ್ನೆನ್ಸಿಯಲ್ಲಿರೋರು ಯಾಕೆ ತೊಗೋಬೇಕು? ಸೊ ಬ್ಲೀಡಿಂಗ್ ಡಿಸಾರ್ಡರ್ ಕೊಡುವಂತಹ ಅಂದರೆ ಬ್ಲೀಡಿಂಗ್ ಮಾಡುವಂತಹ ಎಲ್ಲ ಒಂದು ವಿಷಯ ಇದರಲ್ಲಿ ಇರಬೇಕಾದ್ರೆ, ನಿಮ್ಮ ಗರ್ಭಕೋಶವನ್ನು ವೀಕ್ ಮಾಡುವಂತಹ ಎಲ್ಲ ಈ ಎರಡು ಕೆಮಿಕಲ್ಸ್ ನಿಮ್ಮ ಗರ್ಭಕೋಶವನ್ನು ವೀಕ್ ಮಾಡುತ್ತೆ, ಆ್ಯಂಡ್ ನೆಕ್ಸ್ಟ್ ಬಂದು ಮಗುಗೆ ಬರ್ತ್ ಡಿಫೆಕ್ಟ್ಸ್ ಮಾಡುತ್ತೆ ಅಂತ ಹೇಳ್ತಾರೆ। ಸೊ ಸೈನೋಜೆನಿಕ್ ಮತ್ತು ಗ್ಲೈಕೋಸೈಡ್ಸ್ ಅಂತ ಎರಡು ಕೆಮಿಕಲ್ಸ್ ಇದರಲ್ಲಿ ಖಂಡಿತವಾಗ್ಲೂ ಇರುತ್ತೆ। ದಯವಿಟ್ಟು ಯಾರೂ ತಿನ್ನೋಕೆ ಹೋಗಬೇಡಿ, ಒಂದು ವೇಳೆ ತಿಂದಿದ್ರೆ ಚೆನ್ನಾಗಿ ನೀರು ಕುಡೀರಿ, ಇನ್ಮೇಲೆ ತಿನ್ನೋಕೆ ಹೋಗ್ಬೇಡಿ। ಪಾಪು ಆಗಿರೋರು ಕೂಡ ಅಟ್ಲೀಸ್ಟ್ ಒಂದು 3 ಮಂತ್ಸ್ ಆದರೂ ಇದನ್ನು ಬಿಡಲೇಬೇಕು, ಯಾಕಂದರೆ ಗ್ಯಾಸ್ ಫಾರ್ಮ್ ಆಗುತ್ತೆ ಮತ್ತು ಒಂದು ಪಾಪು ಹೊಟ್ಟೆನೋ ಬರುತ್ತೆ, ಹಾಗಾಗಿ ಬಾಣಂತಿಯರು ಕೂಡ ಇದನ್ನು ತಗೊಳ್ಳೋ ಹಾಗಿಲ್ಲ। ಸೊ ಇನ್ಮೇಲಾದರೂ ಎಚ್ಚೆತ್ಕೊಳ್ಳಿ, ಯಾಕಂದರೆ ಮನೆ ಬಾಕ್ಲಲ್ಲಿ ಬಂದು 50 ರೂಪಾಯಿಗೆ 2 ಕೆಜಿ, 100 ರೂಪಾಯಿಗೆ 4 ಕೆಜಿ ಅಂದ್ಕೊಂಡು ಮಾರೋಕ್ಕೆ ಇವಾಗ ಸ್ಟಾರ್ಟ್ ಆಯಿತು, ಯಾಕಂದರೆ ಇನ್ನು ಸಂಕ್ರಾಂತಿ ಬರ್ತಾ ಇದೆ, ಅವರೆಕಾಯಿ ಸೀಸನ್ನೇ, ಬಟ್ ನಿಮ್ಮ ಆಸೆ ತಪ್ಪಲ್ಲ, ಬಟ್ ಇದನ್ನು ನೀವು ಯೋಚನೆ ಮಾಡಿ ತಿನ್ನೋದು ಒಳ್ಳೆಯದು। ಸೊ ತಿಂದೆ ಆರಾಮಾಗಿ, ಅದ್ರ ಬದಲು ರಿಪ್ಲೇಸ್ಮೆಂಟ್ ಬೇರೆ ಕಾಳುಗಳು ತುಂಬಾ ಇದ್ದಾವೆ, ಅದನ್ನು ತಗೊಳ್ಳಿ, ಇದು ಬೇಡ। ಓಕೆ ಫ್ರೆಂಡ್ಸ್, ಈ ವಿಡಿಯೋ ನಿಮ್ಗೆ ಯೂಸ್ಫುಲ್ ಆಗಿರುತ್ತೆ ಅನ್ಕೋತೀನಿ, ಟೇಕ್ ಕೇರ್ ಆ್ಯಂಡ್ ನೆಕ್ಸ್ಟ್ ಬಾಣಂತಿಯರ ಚಾನಲ್ಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬ್ಲಾಗ್ ಚಾನಲ್ಲೂ ಇದೆ, ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿದೆ, ಟೇಕ್ ಕೇರ್, ಬಾಯ್ ಬಾಯ್।